ರಾಮು ಅಧ್ಯಕ್ಷರು, ತಾಲೂಕು ಮುಖ್ಯ ಶಿಕ್ಷಕರ ಸಂಘ ಕನಕಪುರ, ರಾಮನಗರ ಜಿಲ್ಲೆ, ಕರ್ನಾಟಕ. ಕನ್ನಡಕ್ಕೆ ಓಡಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಅರಕೆ ಇದು ಮರೆಯದಿರಿ ಚಿನ್ನ, ಮರತೆಯಾದ್ರೆ ಅಯ್ಯೋ ಮರತಂತೆ ನನ್ನ ಅನ್ನೋದನ್ನ ಅರ್ಥೈಸಿಕೊಂಡು ಇವತ್ತಿನ ದಿವಸ ಏರ್ಲೈನ್ ಕನ್ನಡ ಸಂಘ ಅಮೆರಿಕ ಯುವ ರಾಯಭಾರಿ ಕಾರ್ಯಕ್ರಮಕ್ಕೆ ಕಾ ನಾದ ಕೀಲಿಮಣಿ ಗಣಕಯಂತ್ರ ಕೊಡುಗೆಯನ್ನ ನೀಡ್ತಾ ಇರ್ತಕ್ಕಂತಹ ನವನಿತ ಮತ್ತು ಸುರೇಶ್ ಶಾಂಕ ಹಾಗೂ ಸಕ್ಕರೆಯ ನಾಡಿನಲ್ಲಿ ಜನಿಸಿ ಸಕ್ಕರೆಯ ಸಿಹಿಯನ್ನ ಕೊಡ್ತಾ ಇರ್ತಕ್ಕಂತಹ ಅದ್ವೈ ಪ್ರಸಾದ್ ಹಾಗೂ ಡಾಕ್ಟರ್ ಗುರು ಪ್ರಸಾದ್ ಅವರು ಮಾಡ್ತಾ ಇರ್ತಕ್ಕಂತಹ ಒಂದು ಸೇವೆ ಪರ್ವತಕ್ಕೆ ಸಮಾನ ಅನ್ನೋದನ್ನ ಅರ್ಥೈಸಿಕೊಂಡು ಮಕ್ಕಳಿಗೆ ಆಂಗ್ಲ ಭಾಷೆಯ ಒಂದು ಪರಿಕಲ್ಪನೆಯನ್ನು ಹೋಗಲಾಡಿಸಿ ಮಾತೃಭಾಷೆಯಲ್ಲಿ ಅವರಿಗೆ ಗಣಕಿ ಯಂತ್ರವನ್ನು ಹೇಗೆ ಬಳಸಬಹುದು ಅನ್ನೋದನ್ನ ಬಹಳಷ್ಟು ಶ್ರಮಪಟ್ಟು ಈ ಒಂದು ಗ್ರಾಮೀಣ ಪ್ರದೇಶ ಕುಗ್ರಾಮವಾಗಿರ್ತಕ್ಕಂತಹ ಕಬ್ಬಾಳ ಕ್ಲಸ್ಟರ್ನ ಕಂಶಾಲರ ಶಾಲೆಗೆ ವಿಶೇಷವಾಗಿ ಬಂದು ಈ ಒಂದು ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು. ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಹಿಂದೆ ನಮಗೆ ಬಹಳ ಅವಶ್ಯಕತೆ ಇದೆ. ಟೈಪ್ ರೈಟರ್ಸ್ ಅಂತ ನಾವು ಕಲಿತಾ ಇದ್ವಿ. ಆ ಟೈಪ್ ರೈಟರ್ನಲ್ಲಿ ಫಾಸ್ಟ್ ಮತ್ತು ಸ್ಲೋ ಅಂತಕ್ಕಂಥದ್ದನ್ನು ವಿಧಗಳಿದ್ದು ಆಗ ಟೈಪ್ ರೈಟರ್ನ ನಾವು ಆಂಗ್ಲ ಭಾಷೆಯಲ್ಲಿ ಬಳಸ್ತಾ ಇದ್ವಿ. ಈಗ ಬಹಳ ಸರಳವಾಗಿ ಗುರುಪ್ರಸಾದ್ ಅವರು ನೀವು ಹೇಗೆ ಕಂಪ್ಯೂಟರ್ನ ಕನ್ನಡದಲ್ಲೇ ಬಳಸಬಹುದು ಅಂತಕ್ಕಂಥದ್ದನ್ನ ಅದರಲ್ಲಿಯೂ ಸಹ ಬಹಳ ಚಿಕ್ಕದಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲಿ ಬೇಕಾದರೂ ಯಾವ ಕೆಲಸ ಮಾಡತಕ್ಕಂತಹ ಸ್ಥಳದಲ್ಲಿಯೂ ಸಹ ಈ ಒಂದು ಕಂಪ್ಯೂಟರ್ ಇಟ್ಟುಕೊಂಡು ನೀವು ಆ ಒಂದು ಸಾಧನೆಯನ್ನ ಮಾಡಬಹುದು ಅಂತ ಹೇಳಿ ಸರಳೀಕರಣವಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಗಣಕವ ಯಂತ್ರವನ್ನ ಸ್ಥಾಪನೆ ಮಾಡಿ ನಮಗೆ ತಂದು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ನಾವು ಪಂಚಾಯತಿಲಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಅಥವಾ ಒಬ್ಬ ರೈತಾಪಿ ತನ್ನ ಜಮೀನಲ್ಲಿ ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವನು ಯಾವ ರೀತಿ ಏನೆಲ್ಲ ಕೆಲಸ ಮಾಡಬಹುದು ಅದನ್ನೆಲ್ಲೂ ಸಹ ಈ ಒಂದು ಗಣಕೀಕೃತದಲ್ಲಿ ಸೇವೆಯನ್ನು ಮಾಡಬಹುದು. ಇದು ಬಹಳ ಅತ್ಯುತ್ತಮವಾಗಿದೆ ಅಂತ ಹೇಳಿ ನಮಗೆ ಬಂದು ಒಳ್ಳೆಯ ಒಂದು ಸಾಧನವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನವನೀತ್ ಬಹಳ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಆ ನವನೀತ್ ನಮ್ಮ ಶಾಲೆಗೆ ಬಂದು ಅಮೆರಿಕದಿಂದ ನಿಮ್ಮೆಲ್ಲರ ಮುಖ ಹತ್ರ ಅದನ್ನ ಪ್ರದರ್ಶನ ಮಾಡಿ ತೋರಿಸಿದರೆ ನಿಜಕ್ಕೂ ನಮಗೆ ಅಂತಹ ಒಂದು ಮೂರ್ತಿ ಅಮೆರಿಕದಲ್ಲಿ ಇರಬೇಕಾದ್ರೆ ನಮ್ಮ ಕನ್ನಡಿಗರು ಅವರಿಗೆ ತುಂಬು ಹೃದಯದ ಒಂದು ಅಭಿನಂದನೆಗಳನ್ನ ನಿಮ್ಮ ನಮ್ಮೆಲ್ಲ ಪರವಾಗಿ ರಾಜಶೇಖರ್ ಪಾಟೀಲ್ ಅವರು ಬಹಳ ನೇತೃತ್ವ ವಹಿಸಿ ಎರಡಕ್ಷರ ಕಲಿಸಿದ ನಾಯಕರು ಅವರ ಗುರುಪ್ರಸಾದ್ ಅವರ ಮಗನಿಗೆ ಕೊಟ್ಟಂತಹ ಒಂದು ದಾನ ವಿದ್ಯೆ ಇವತ್ತು ನಮಗೆ ಈ ಕಂಪ್ಯೂಟರ್ ಬರಲಿಕ್ಕೆ ಕಾರಣ ಆಯಿತು. ನಿಜಕ್ಕೂ ಇಂಥ ಒಂದು ಸಂತೋಷದ ಪರಿಸ್ಥಿತಿಯಲ್ಲಿ ನಮ್ಮ ಹನುಮಂತೇವರ ನೇತೃತ್ವದಲ್ಲಿ ಇನ್ನೂ ಕೂಡ ನಮ್ಮ ಶಾಲೆಗೆ ಮತ್ತು ಅಂಬೇಡ್ಕರ್ ಶಾಲೆಗೆ ನಮ್ಮ ಕೃಷ್ಣ ಶಾಲೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗ್ಲಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಹಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.